ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನು ಡಾಕ್ಟರ್ ಆರ್ ವಿ ಚಿಟ್ಗುಪ್ಪಿ ಕ್ಲಾಸಿಕ್ ಕೆ ಎ ಎಸ್ ಆ್ಯಂಡ್ ಐ ಎ ಎಸ್ ಸ್ಟಡಿ ಸರ್ಕಲ್ ಧಾರವಾಡದಲ್ಲಿ ಸುಮಾರು ಇಪ್ಪತ್ತ್ಮೂರು ವರ್ಷದಿಂದ ಇತಿಹಾಸ ವಿಷಯವನ್ನು ಬೋಧಿಸ್ತಾ ಇದ್ದೇನೆ ಇಂದು ಭಾರತದಲ್ಲಿ ನಾವು ನೋಡ್ತೀವಿ ಸಾಕಷ್ಟು ದೇವಾಲಯಗಳಿವೆ ಸಾಕಷ್ಟು ಶಿಲ್ಪಕಲೆ ಇವೆ ಸಾಕಷ್ಟು ವಿಗ್ರಹಗಳಿವೆ ಅದ್ಭುತಗಳಿವೆ ಆದರೆ ಹಂಪಿ ಇದು ಒಂದು ಪ್ರಧಾನ ಶಿಲ್ಪನೆಲೆಯಾಗಿದೆ ಇಡೀ ಭಾರತದಲ್ಲಿ ಇನ್ ಇಂಡಿಯಾ ಹಂಪಿ ಇಸ್ ಒನ್ ಆಫ್ ದ ಮೋಸ್ಟ್ ಹಿಯರ್ ಇಂಪಾರ್ಟೆಂಟ್ ಆರ್ಟ್ ಸೆಂಟರ್ ಹದಿಮೂರು ಹದಿನಾಲ್ಕು ಮತ್ತು ಹದಿನೈದು ಹದಿನಾರನೇ ಶತಮಾನದಲ್ಲಿ ಹಂಪಿ ಒಂದು ಪ್ರಧಾನ ಶಿಲ್ಪ ಕೇಂದ್ರವಾಗಿ ಈ ಒಂದು ಬೆಳೆದದ್ದು ಅದು ವಿಜಯನಗರ ಮಂಥನದ ಕಾಲದಲ್ಲಿ ಅಂಡರ್ ವಿಜಯನಗರ ಹಂಪಿ ಡೆವಲಪ್ಡ್ ಆ್ಯಸ್ ಒನ್ ಆಫ್ ದ ಆರ್ಟ್ ಸೆಂಟರ್ ದಿಸ್ ಇಸ್ ಆ್ಯನ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಇದು ಇಲ್ಲಿ ಯುನೆಸ್ಕೋ ಪಟ್ಟಿಯಲ್ಲಿ ಇರುವಂಥ ಈ ಒಂದು ಸ್ಥಳವಾಗಿದೆ ಹಂಪಿ ವಿಜಯನಗರದ ರಾಜಧಾನಿಯಾಗಿತ್ತು ಇಲ್ಲಿ ಹಿಂದೂ ವಾಸ್ತುಶಿಲ್ಪ ಶೈಲಿಗಳ ಮೇಲೆ ಸ್ಮಾರಕಗಳನ್ನು ನೋಡ್ತೀವಿ ಅದೇ ರೀತಿಯಾಗಿ ಮುಸ್ಲಿಂ ಶೈಲಿಯಲ್ಲಿ ಕೂಡ ಸ್ಮಾರಕಗಳನ್ನು ನಾವು ನೋಡ್ತೀವಿ ಇದೇ ಅಂಶವನ್ನು ಇಟ್ಟುಕೊಂಡು ಇದು ಮುಸ್ಲಿಂ ಮತ್ತು ಹಿಂದೂ ವಾಸ್ತುಶಿಲ್ಪದ ಮಿಲನವಾಗಿದೆ ಅಂಥೇಳಿ ಯುನೆಸ್ಕೋ ಹಂಪಿಯನ್ನು ವಿಶ್ವ ಪರಂಪರೆಯ ಪಟ್ಟಿಯಲ್ಲಿ ಸೇರಿಸಿದ್ದಾರೆ ಇಟ್ ಈಸ್ ದ ಯೂನಿಯನ್ ಆಫ್ ದ ಇಸ್ಲಾಮಿಕ್ ಆ್ಯಂಡ್ ದ ಹಿಂದೂ ಆರ್ಕಿಟೆಕ್ಚರ್ ಇಟ್ ಈಸ್ ಆನ್ ದಿಸ್ ಪ್ಯಾರಾಮೀಟರ್ ಇಟ್ ಹ್ಯಾಸ್ ಬಿನ್ ಇನ್ಕ್ಲೂಡೆಡ್ ಇನ್ ದ ಯುನೆಸ್ಕೋ ಲೀಸ್ಟ್ ಈ ಸ್ಥಳವನ್ನು ಆಯ್ಕೆ ಮಾಡಿಕೊಂಡು ಹಂಪಿಯಲ್ಲಿ ಬರುವಂಥ ಒಂದೇ ಒಂದು ದೇವಸ್ಥಾನದಲ್ಲಿ ನಾವು ನೋಡ್ತೀವಿ ಇಡೀ ರಾಮಾಯಣವನ್ನು ಶಿಲ್ಪಲೆ ಈ ಶಿಲ್ಪಕಲೆಯಲ್ಲಿ ಅದನ್ನು ಈ ಒಂದು ಬಿಂಬಿಸಿದ್ದಾರೆ ಸೊ ಸಿಲೆಕ್ಟಿಂಗ್ ದಿಸ್ ಹಂಪಿ ಹಿಯರ್ ಟೇಕಿಂಗ್ ಓನ್ಲಿ ಒನ್ ಟೆಂಪಲ್ ಒಂದೇ ದೇವಾಲಯ ಅಲ್ಲಿ ಇಡೀ ರಾಮಾಯಣದ ಕಥೆಯನ್ನು ನಾವು ಶಿಲ್ಪಕಲೆಯಲ್ಲಿ ನೋಡಬಹುದು ದ ಹೋಲ್ ರಾಮಾಯಣ ಸ್ಟೋರಿ ಕ್ಯಾನ್ ಬಿ ಸೀನ್ ಇನ್ ದ ಸ್ಕಲ್ಪ್ಚರ್ಸ್ ಸೊ ವಿ ಆರ್ ಗೋಯಿಂಗ್ ಟು ಡೀಲ್ ವಿತ್ ದಿಸ್ ಪರ್ಟಿಕ್ಯುಲರ್ ಪರ್ಟಿಕ್ಯುಲರ್ಲಿ ದ ಟೆಂಪಲ್ ಈ ದೇವಾಲಯ ಏನಿದೆ ಹಂಪಿಯಲ್ಲಿ ರಾಮಾಯಣ ರೆಪ್ರೆಸೆಂಟೆಡ್ ಇನ್ ಸ್ಕಲ್ಪ್ಚರ್ಸ್ ಆಟ್ ಹಂಪಿ ಹಂಪಿಯಲ್ಲಿ ಇಡೀ ರಾಮಾಯಣವನ್ನು ನಾವು ಶಿಲ್ಪಕಲೆಯಲ್ಲಿ ನೋಡ್ಬೋದು ಅದು ಒಂದೇ ದೇವಾಲಯದಲ್ಲಿ ಇಟ್ ಈಸ್ ಇನ್ ಓನ್ಲಿ ಒನ್ ಟೆಂಪಲ್ ವಿ ಆರ್ ಗೋಯಿಂಗ್ ಟು ಸಿ ದ ಹೋಲ್ ರಾಮಾಯಣ ಇನ್ ದ ಸ್ಕಲ್ಪ್ಚರ್ಸ್ ಆ ದೇವಾಲಯ ಕೃಷ್ಣದೇವರಾಯನ ಕಾಲದಲ್ಲಿ ಹದಿನಾರನೇ ಶತಮಾನದಲ್ಲಿ ಕಟ್ಟಿಸಲಾಗಿತ್ತು ಅದಕ್ಕೆ ಹಜಾರ್ ರಾಮ ದೇವಾಲಯ ಅಂಥೇಳಿ ಕರೆಯಲಾಗಿದೆ

ಹಜಾರ್ ರಾಮ ಟೆಂಪಲ್ ದಿಸ್ ವಾಸ್ ಒನ್ ಆಫ್ ದಿ ಪ್ರೈವೇಟ್ ರಾಯಲ್ ಟೆಂಪಲ್ ರಾಜವರ್ಗಕ್ಕೆ ಸೇರಿದಂಥ ರಾಜವರ್ಗದ ಜನರು ಅಲ್ಲಿ ಪೂಜೆ ಸಲ್ಲಿಸ್ತಾ ಇರುವಂಥ ದೇವಸ್ಥಾನವಾಗಿದೆ ಕೃಷ್ಣದೇವರಾಯನ ಕಾಲದಲ್ಲಿ ಕಟ್ಟಿಸಿದ್ದು ವೈಷ್ಣವ ಧರ್ಮಕ್ಕೆ ಸೇರಿದಾಗಿದೆ ಇಟ್ ಈಸ್ ಬಿಲಾಂಗಿಂಗ್ ಟು ದ ವೈಷ್ಣವ ಪಿರಿಟ್ ಸೊ ದ ಹೋಲ್ ರಾಮಾಯಣ ಸ್ಟೋರಿ ಈಸ್ ಆನ್ ದ ಸ್ಕಲ್ಪ್ಚರ್ಸ್ ಇಯರ್ ಇಲ್ಲಿ ಇಡೀ ರಾಮಾಯಣದ ಕಥೆಯನ್ನು ನಾವು ಶಿಲ್ಪಕಲೆಯಲ್ಲಿ ನೋಡ್ಬೋದು ಇನ್ ದಿಸ್

ಹಂಪಿಯಲ್ಲಿ ರ ಈ ಒಂದು ರಾಜ ನಿವಾಸ ಏನಿದೆ ಅಥವಾ ಜೆನಾನ ಆವರಣ ಅಂತ ಹೇಳ್ತಾರೆ ದ ಪ್ಯಾಲೇಷಲ್ ಏರಿಯಾ ಹಂಪಿಯಲ್ಲಿ ಬರುವಂಥ ಜನಾನ ಆವರಣದಲ್ಲಿ ಆರ್ ಪ್ಯಾಲೇಷಲ್ ಏರಿಯಾ ಅಥವಾ ಅರಮನೆ ಆವರಣ ಅಂತ ಹೇಳ್ಬೋದು ಅಥವಾ ರಾಜನಿವಾಸ ಆವರಣ ಅಂತ ಹೇಳ್ಬೋದು ಅದರಲ್ಲಿ ಬರುವಂಥ ದೇವಾಲಯ ಆಗಿದೆ ಇಟ್ ಈಸ್ ಎ ಟೆಂಪಲ್ ಡೆಡಿಕೇಟೆಡ್ ಟು ಲಾರ್ಡ್ ವಿಷ್ಣು ವಿಷ್ಣುವಿನ ದೇವಸ್ಥಾನವಾಗಿದೆ ರಾಮ ದೇವಾಲಯ ದೇ ರಾಮ ಟೆಂಪಲ್ ಇದರಲ್ಲಿ ಬರುವಂಥ ನಾವು ಕೆಲವು ರಾಮಾಯಣದ ಶಿಲ್ಪಕಲೆಗಳನ್ನು ಗುರುತಿಸಿ ರಾಮಾಯಣದ ಕಥೆಯನ್ನು ಇಲ್ಲೇ ತಿಳಿದುಕೊಳ್ಳಲು ಪ್ರಯತ್ನ ಮಾಡೋಣ ಬನ್ನಿ ವೀಕ್ಷಕರೇ ಈ ಒಂದು ರಾಮಾಯಣದ ಈ ಒಂದು ಕಥೆಯನ್ನು ಪ್ರಾರಂಭ ಮಾಡೋಣ ಸೊ ದ ಫಸ್ಟ್ ಒನ್ ದ ಫಸ್ಟ್ ಸ್ಕಲ್ಪ್ಚರ್ ದಶರಥ ಗಿವಿಂಗ್ ಪ್ರಸಾದಂ ಟು ಹಿಸ್ ತ್ರೀ ಕ್ವೀನ್ಸ್ ದಶರಥ ರಾಜನು ಇಲ್ಲೇ ತನ್ನ ಮೂರು ರಾಣಿಯರು ಹೀಗೆ ಆ ಪ್ರಸಾದವನ್ನು ಅಗ್ನಿ ಅಗ್ನಿದೇವರು ಕೊಟ್ಟಂಥ ಆ ಪ್ರಸಾದವನ್ನು ಇಲ್ಲೇ ತನ್ನ ಮೂರು ರಾಣಿಯರಿಗೆ ಈ ಒಂದು ನೀಡ್ತಾ ಇದ್ದಾನೆ ಕೌಶಲ್ಯ ಸು ಕೈ ಕೈಯಿ ಸುಮಿತ್ರಾಗೆ ಸೊ ದ್ಯಾಟ್ ಈಸ್ ದ ಕಲ್ಪರ್ ದಟ್ ಈಸ್ ದ ಬಿಗಿನಿಂಗ್ ಆಫ್ ರಾಮಾಯಣ ಸ್ಟೋರಿ ಆ ರಾಮಾಯಣದ ಕಥೆ ಪ್ರಾರಂಭ ಆಗೋದು ಅಗ್ನಿದೇವನಿಂದ ಪಡೆದುಕೊಂಡಂಥ ಆ ಪ್ರಸಾದವನ್ನು ತನಗೆ ಈ ಒಂದು ಮಕ್ಕಳಾಗಲಿ ಅಂಥೇಳಿ ಈ ಒಂದು ಅಗ್ನಿದೇವನನ್ನು ಪ್ರಾರ್ಥನೆ ಮಾಡಿ ಆ ಒಂದು ಪ್ರಸಾದವನ್ನು ತೆಗೆದುಕೊಂಡು ಇಲೇ ತನ್ನ ಮೂರು ರಾಣಿಯರಿಗೆ ಹಂಚ್ತಾ ಇರುವಂಥ ಒಂದು ಸನ್ನಿವೇಶ ಇದು

ದಶರಥನಿಗೆ ಶಾಪ ಕೊಟ್ಟಿರ್ತಾನೆ ನೀನು ಕೂಡ ವೃದ್ಧನಾದಾಗ ನಿನ್ನ ಈ ಒಂದು ಮಗನಿಂದ ನೀನು ದೂರವಾಗಿ ಅದರಲ್ಲೇ ಕೊರಳಿ ಈ ಒಂದು ನೆರಳಿ ನೀನು ಸಾಯಬೇಕು ದಿಸ್ ವಾಸ್ ದ ಕರ್ಸ್ ಗಿವನ್ ಬೈ ದ ಶ್ರವಣಕುಮಾರ ಪೇರೆಂಟ್ಸ್ ದ್ಯಾಟ್ ಡ್ಯೂರಿಂಗ್ ಯುವರ್ ಓಲ್ಡ್ ಏಜ್ ಯು ವಿಲ್ ಬಿ ಐಸೋಲೇಟೆಡ್ ಫ್ರಾಮ್ ಯುವರ್ ಸನ್ಸ್ ನಿನ್ನ ಮಕ್ಕಳು ನಿನ್ನಿಂದ ದೂರವಾಗಿರ್ತಾರೆ ಅದೇ ಕೊರಗಿನಲ್ಲಿ ನೀನು ಈ ಒಂದು ಪ್ರಾಣ ಬಿಡಬೇಕಾಗ್ತದೆ ಸೊ ಯು ವಿಲ್ ಬಿ ಡೈಂಗ್ ಇನ್ ದ್ಯಾಟ್ ಹಿಯರ್ ದ ಗ್ರೀಫ್ ಯರ್ ಅಬೌಟ್ ದಿ ಐಸೋಲೇಷನ್ ಆಫ್ ಯುವರ್ ಸನ್ಸ್ ಸೊ ದ್ಯಾಟ್ ಈಸ್ ದ ಇನ್ಸಿಡೆಂಟ್ ಯು ಕ್ಯಾನ್ ಸಿ ವೆರಿ ಕ್ಲಿಯರ್ಲಿ ಹಿಯರ್ ದಿಸ್ ದ ಸ್ಟೋರಿ ಆಫ್ ಶ್ರವಣಕುಮಾರ ದಶರಥನಿಗೆ ಶಾಪ ಸಿಕ್ಕದ್ದು ಆ ಶ್ರವಣಕುಮಾರನ ಕಥೆಯನ್ನು ನಾವಿಲ್ಲಿ ಇಲ್ಲಿ ನೋಡಬಹುದು ಹಿಯರ್ ಯು ಕ್ಯಾನ್ ಸಿ ಶ್ರವಣ ಕುಮಾರ ಈಸ್ ಕ್ಯಾರಿಂಗ್ ಹೀಸ್ ಅ ಬ್ಲೈಂಡ್ ಪೇರೆಂಟ್ಸ್ ಆ ಒಂದು ತನ್ನ ಕುರುಡ ತಂದೆ ತಾಯಿಯನ್ನು ಈ ಒಂದು ಹೆಗಲ ಮೇಲೆ ಹೊತ್ಕೊಂಡು ಅಲ್ಲೇ ಶ್ರವಣ ಕುಮಾರನು ಹೋಗ್ತಾ ಇರೋದು ಈ ಸನ್ನಿವೇಶ ಎರಡನೇದು ತನ್ನ ತಂದೆ ತಾಯಿಗೆ ಬಾಯಾರಿಕೆ ಆಗಿದೆ ಅಂಥೇಳಿ ನೀರು ತರಲು ಹೋದಾಗ ಆಗ ದಶರಥ ರಾಜನು ಶ್ರವಣಕುಮಾರಿಗೆ ಬಾಣವನ್ನು ಹೊಡಿತಾ ಇದ್ದಾನೆ ಸೊ ವೆನ್ ಹಿಯರ್ ಮೇನ್ಲಿ ಶ್ರವಣಕುಮಾರ ಹ್ಯಾಡ್ ಗಾನ್ ಟು ಬ್ರಿಂಗ್ ದ ವಾಟರ್ ಫಾರ್ ಇಸ್ ಥರ್ಸ್ಟಿ ಪೇರೆಂಟ್ಸ್ ಹಿಯರ್ ದಶರಥ ಥಿಂಕಿಂಗ್ ದ್ಯಾಟ್ ಎ ವೈಲ್ಡ್ ಆ್ಯನಿಮಲ್ ಹ್ಯಾಸ್ ಕಮ್ ಟು ಟೇಕ್ ದ ವಾಟರ್ ಆ್ಯಂಡ್ ಹೀ ಶೂಟ್ಸ್ ಇಟ್ ಗಿಡದ ಈ ಒಂದು ಇಲ್ಲೇ ಅಡಿಯಲ್ಲಿಟ್ಟು ಆ ದಶರಥ ರಾಜನು ಇಲ್ಲೇ ಶ್ರವಣಕುಮಾರಿಗೆ ಬಾಣ ಬಿಟ್ಟದ್ದು ಅಲ್ಲಿ ಒಂದು ಕಾಡಮುರುಗ ನೀರು ಕುಡಿಯಲಿಕ್ಕೆ ಬಂದಿದೆ ಅಂತ ಹೇಳಿ ತಿಳಿದುಕೊಂಡು ದಶರಥ ರಾಜನು ಆ ಬಾಣ ಬಿಡ್ತಾನೆ ದ ನೆಕ್ಸ್ಟ್ ಒನ್ ಯು ವಿಲ್ ಬಿ ಸಿಂಗ್ ವೇರ್ ಶ್ರವಣಕುಮಾರ ಈಸ್ ಹಿಟ್ ಬೈ ದ ಆ್ಯಾರೋ ಅಲ್ಲಿ ಶ್ರವಣಕುಮಾರನಿಗೆ ಈ ಒಂದು ಬಾಣ ತಾಕಿದ್ದು ಅವನು ಪ್ರಾಣ ಬಿಡ್ತಾ ಇರುವುದು ಮತ್ತು ಕೊನೆಯಲ್ಲಿ ನಾವು ನೋಡ್ತೀವಿ ಶ್ರವಣಕುಮಾರನ ತಂದೆ ತಾಯಿ ದಶರಥನಿಗೆ ಶಾಪವನ್ನು ಕೊಡ್ತಾ ಇರುವುದು ಸೊ ದ ಫೋರ್ ಸ್ಕಲ್ಪ್ಚರ್ಸ್ ದ ಫೋರ್ ಸ್ಕಲ್ಪ್ಚರ್ಸ್ ಯು ಕ್ಯಾನ್ ಸಿ ವೇರ್ ದಶರಥ ವಾಸ್ ಕರ್ಸ್ಡ್ ದಶರಥ ರಾಜನಿಗೆ ಈ ಒಂದು ಶಾಪವಾಗಿತ್ತು ದಿಸ್ ಇಸ್ ವಾಟ್ ವಿ ಹ್ಯಾವ್ ಮೇನ್ಲಿ ರಾಮ ಲಕ್ಷ್ಮಣ ಅಲಾಂಗ್ ವಿತ್ ವಿಶ್ವಾಮಿತ್ರ ವಿಶ್ವಾಮಿತ್ರನು ರಾಮ ಮತ್ತು ಲಕ್ಷ್ಮಣನನ್ನು ಕರೆದುಕೊಂಡು ಹೋಗ್ತಾ ಇರುವಂಥ ಈ ಒಂದು ಸನ್ನಿವೇಶ ಸೊ ದೇ ವಿಲ್ ಬಿ ಯು ಆರ್ ಗೋಯಿಂಗ್ ಟು ಯು ಆರ್ ಟು ಅಟೆಂಡ್ ದ್ಯಾಟ್ ಸೀತಾ ಸ್ವಯಂವರ ಸೀತಾ ಕಲ್ಯಾಣ ಅಥವಾ ಸೀತಾ ಸ್ವಯಂವರ ಈ ಒಂದು ಇದಕ್ಕೆ ಭೇಟಿಯಾಗಲು ವಿಶ್ವಾಮಿತ್ರ ಮತ್ತು ರಾಮ ಲಕ್ಷ್ಮಣ ಅಲ್ಲಿ ಹೋಗ್ತಾ ಇದ್ದಾರೆ ಆನ್ ದ ವೇ ದರ್ ಈಸ್ ಒನ್ ಇನ್ಸಿಡೆಂಟ್ ಅಲ್ಲಿ ಆ ಸಮಯದಲ್ಲಿ ನಡೆದಂಥ ಒಂದು ಸನ್ನಿವೇಶ ಅಲ್ಲಿ ಅಹಲ್ಯ ಉದ್ಧಾರ ಅಥವಾ ಅಹಲ್ಯ ಮೋಕ್ಷ ಸೊ ಅಹಲ್ಯ ಹ್ಯಾಡ್ ಬಿನ್ ಕರ್ಸ್ಡ್ ದಟ್ ಶಿ ವಿಲ್ ಬಿಕಮ್ ಎ ಸ್ಟೋನ್ ಆ್ಯಂಡ್ ವೆನ್ ಯರ್ ದ ಲಾರ್ಡ್ಸ್ ಫೀಟ್ ವಿಲ್ ಟಚ್ ಹರ್ ಶಿ ವಿಲ್ ಅಗೇನ್ ಕಮ್ ಬ್ಯಾಕ್ ಟು ದ ಲೈಫ್ ದಟ್ ವಾಸ್ ದ ಕರ್ಸ್ ಗಿವನ್ ಟು ಅಹಲ್ಯ ಅಹಲ್ಯಾಗೆ ಇದ್ದಂಥ ಶಾಪ ಅವಳು ಶಿಲೆಯಾಗಿರ್ತಾಳೆ ಆ ಪ್ರಭುವಿನ ಪಾದವನ್ನು ಇಲ್ಲೇ ತಲುಪಿದ ನಂತರ ಅವನಿಗೆ ಅವಳಿಗೆ ಮೋಕ್ಷ ಪರಿಹಾರ ಆಗ್ತದೆ ಮತ್ತೆ ಅವಳು ನಿಜ ರೂಪಕ್ಕೆ ಬರ್ತಾಳೆ ಅಂಥೇಳಿ ಅವಳಿಗೆ ಶಾಪ ಇರ್ತದೆ ಸೊ ದಿಸ್ ಇಸ್ ದ ಸ್ಟೋನ್ ಯು ಕ್ಯಾನ್ ಸಿ ಆ ಒಂದು ಶಿಲೆ ಇದೆ ರಾಮನ ಕಾಲು ಆ ಶಿಲೆಗೆ ತಾಕ್ತಾ ಇದೆ ಮತ್ತು ಅಹಲ್ಯ ತನ್ನ ಸ್ವರೂಪಕ್ಕೆ ಬಂದಿದ್ದಾಳೆ ಮೂಲ ನಿಜವಾದ ಸ್ವರೂಪಕ್ಕೆ ಬಂದಿದ್ದಾಳೆ ದಿಸ್ ಇಸ್ ವಾಟ್ ಯು ಸಿ ದಿಯರ್ ಅಹಲ್ಯ ಹ್ಯಾಸ್ ಕಮ್ ಟು ಹರ್ ಒರಿಜಿನಲ್

ಆಶೀರ್ವಾದವನ್ನು ನೀಡ್ತಾ ಇದ್ದಾರೆ ಸ ಇದು ಸೀತಾ ಕಲ್ಯಾಣ ಸನ್ನಿವೇಶವಾಗಿದೆ ಇದು ಎಲ್ಲ ಹಜಾರಾಮ ದೇವಸ್ಥಾನದಲ್ಲಿ ಪ್ರತಿಯೊಂದು ಶಿಲೆಯನ್ನು ನೀವು ತಾಳ್ಮೆಯಿಂದ ನೋಡಬೇಕು ಯು ಶುಡ್ ಸಿ ಇಟ್ ವೆರಿ ಪೇಷಂಟ್ಲಿ ಯು ಮಸ್ಟ್ ಹ್ಯಾವ್ ದ ಟಾಲರೆನ್ಸ್ ಪೇಷನ್ಸ್ ನಾನು ಕೇವಲ ಒಂದು ಹದಿನೈದು ಇಪ್ಪತ್ತು ಸನ್ನಿವೇಶಗಳನ್ನು ಆಯ್ಕೆ ಮಾಡಿಕೊಂಡೆ ಅಲ್ಲಿ ಸಾವಿರಾರಿವೆ ಒಂದೊಂದಾಗಿ ನೀವು ತಾಳ್ಮೆಯಿಂದ ಅಲ್ಲಿ ಅದನ್ನು ನೋಡಿದರೆ ಇಡೀ ರಾಮಾಯಣವನ್ನು ಅಲ್ಲಿ ಕೆತ್ತಿದ್ದಾರೆ ಅದೇ ಶಿಲ್ಪಿಯ ಒಂದು ಅದ್ಭುತವಾಗಿದೆ ಅದು ದಟ್ ಈಸ್ ದ ಗ್ರೇಟ್ನೆಸ್ ಆಫ್ ದ ಆರ್ಕಿಟೆಕ್ಟ್ ಸೊ ದಿಸ್ ಇಸ್ ದ ಸೀತಾ ಕಲ್ಯಾಣ ಸಿಚುವೇಶನ್ ನಂತರ ನಾವು ನೋಡ್ತೀವಿ ಅಲ್ಲೇ ಕೈ ಈ ಒಂದು ವರವನ್ನು ತೆಗೆದುಕೊಂಡದ್ದು ರಾಮ ಲಕ್ಷ್ಮಣ ಸೀತೆ ಇವರ ವನವಾಸಕ್ಕೆ ಈ ಒಂದು ಹೋಗಿದ್ದು ಕಾಡಿಗೆ ಹೋಗಿತ್ತು ಇದು ಸನ್ನಿವೇಶ ಬರ್ತದೆ ದಿಸ್ ಇಸ್ ವಾಟ್ ವಿ ಗೆಟ್ ದ ಲೇಟರ್ ಹಿಸ್ಟ್ರಿ ಐ ಹ್ಯಾವ್ ನಾಟ್ ಚೋಸನ್ ಆಲ್ ದರ್ ಮೇನ್ಲಿ ದ ಸ್ಕಲ್ಪ್ಚರ್ಸ್ ಎಲ್ಲ ಶಿಲ್ಪಕಲೆಗಳನ್ನು ತಗೊಂಡಿದ್ದಿಲ್ಲ ಅಲ್ಲಿ ಆ ಮದುವೆ ಆದ ನಂತರ ನಾವು ನೋಡ್ತೀವಿ ಕೈ ಕೈಕೈ ಈ ಒಂದು ವರವನ್ನು ಪಡೆದುಕೊಳ್ತಾ ಈ ಒಂದು ತನಗೆ ಇದ್ದಂಥ ಒಂದು ವರ ಕೊಡ್ತೀನಿ ಹೇಳಿ ದಶರಥರಾಜನ ಮಾತು ಕೊಟ್ಟಿರ್ತಾನೆ ಆ ವರವನ್ನು ಕೇಳಿ ರಾಮನಿಗೆ ವನವಾಸಕ್ಕೆ ಕಳಿಸ್ತಾಳೆ ಸೊ ಗೋಸ್ ಟು ದ ಎಕ್ಸೈಲ್ ಅಲಾಂಗ್ ವಿತ್ ಲಕ್ಷ್ಮಣ ಆ್ಯಂಡ್ ಸೀತಾ ದೇರ್ ಸೊ ಇನ್ ದ ಎಕ್ಸೈಲ್ ಅವರು ಆ ಒಂದು ವನವಾಸದಲ್ಲಿದ್ದಾಗ ಆ ಸಮಯದಲ್ಲಿ ಮಾರೀಚ ಪ್ರಕರಣ ಅಂತ ಹೇಳಿ ಬರ್ತದೆ ವಿ ಗೆಟ್ ದ ಇನ್ಸಿಡೆಂಟ್ ರಿಲೇಟೆಡ್ ಟು ಮಾರೀಚ ಹೂ ಕಮ್ಸ್ ಇನ್ ದ ಡಿಸ್ಗೈಸ್ ಆಫ್ ದ ಗೋಲ್ಡನ್ ಡಿಯರ್ ಒಂದು ಬಂಗಾರ ಜಿಂಕೆ ರೂಪದಲ್ಲಿ ಬರ್ತಾನೆ ಮಾರೀಚ ಆಗ ಸೀತೆ ರಾಮನಿಗೆ ಹೇಳ್ತಾರೆ ಆ ಜಿಂಕೆ ನನಗೆ ಬೇಕು ಅಂಥೇಳಿ ಸೊ ರಾಮ ಮೇನ್ಲಿ ಈಸ್ ಸೀಯಿಂಗ್ ದಟ್ ಹಿಯರ್ ಡಿಯರ್ ಆ್ಯಂಡ್ ಸೀತಾ ಇಸ್ ಆಸ್ಕಿಂಗ್ ಟು ಗೆಟ್ ದಟ್ ಡಿಯರ್ ಸೊ ದಿಸ್ ಇಸ್ ದ ಡಿಸ್ಕೈಸ್ ಆಫ್ ಮಾರಿಚ ಹಿಯರ್ ಇನ್ ದ ಫಾರ್ಮ್ ಆಫ್ ಎ ಗೋಲ್ಡನ್ ಡಿಯರ್ ದಟ್ ಈಸ್ ದ ಮಾರೀಚ ಇನ್ಸಿಡೆಂಟ್ ದರ್ ಅದು ಮಾರಿಚನ ಪ್ರಕರಣವಾಗಿದೆ ಸೊ ಲೇಟರ್ ವಿ ಫೈಂಡ್ ಹಿಯರ್ ದ ನೆಕ್ಸ್ಟ್ ಸಿಚ್ಯುವೇಶನ್ ವಾಟ್ ವಿ ಹ್ಯಾಡ್ ಇಮಿಡಿಯೆಟ್ಲಿ ಇಮಿಡಿಯೆಟ್ಲಿ ಹಿಯರ್ ವೆನ್ ರಾಮ ಗೋಸ್ ಇನ್ ಸರ್ಚ್ ಆಫ್ ದ್ಯಾಟ್ ಡಿಯರ್ ಆ ಬೇಟೆ ಆಡಲು ಆ ಜಿಂಕೆಯನ್ನು ಈ ಒಂದು ತರಲು ಸೀತೆಗಾಗಿ ಅದರ ಬೆನ್ನಟ್ಟಿ ಹೋದಾಗ ಕೂಡಲೇ ಅಲ್ಲಿ ನಾವು ನೋಡ್ತೀವಿ ಅಲ್ಲಿ ರಾಮನ ಒದರಿದ ಹಾಗೆ ರಾಮನ ಈ ಒಂದು ಧ್ವನಿಗೆ ಕೇಳಿ ಸೀತೆ ಲಕ್ಷ್ಮಣನು ಕೂಡ ಅಲ್ಲಿ ಕಳಿಸ್ತಾಳೆ ಲಕ್ಷ್ಮಣ ಹೋಗಬೇಕಾದ್ರೆ ಆ ಲಕ್ಷ್ಮಣ ರೇಖೆಯನ್ನು ಹಾಕ್ತಾನೆ ಆ ಒಂದು ತಾಯಿಗೆ ಲಕ್ಷ್ಮೀ ಈ ಒಂದು ಸೀತಾ ತಾಯಿಗೆ ಹೇಳ್ತಾನೆ ಆ ಒಂದು ಗೆರೆಯನ್ನು ದಾಟು ಬರಬಾರ್ದು ಅಂತೇಳಿ ಆದರೆ ದ ಮೇನ್ಲಿ ದ ಥಿಂಗ್ ವಿ ಸಿ

ವೆನ್ ರಾವಣ ವಾಸ್ ಅಬ್ಡಿಕೇಟಿಂಗ್ ಸೀತಾ ಸೀತೆಯನ್ನು ಅಪಹರಿಸಿ ಹೋಗ್ತಾ ಇದ್ದ ಸಂದರ್ಭದಲ್ಲಿ ಬರುವಂಥ ಸನ್ನಿವೇಶ ಪುಷ್ಪಕ ವಿಮಾನದಲ್ಲಿ ಇದು ಬರುವಂಥ ಒಂದು ಸನ್ನಿವೇಶವಾಗಿದೆ ಸೀತೆ ರಾವಣ ಮತ್ತು ಜಟಾಯು ಪಕ್ಷಿಯನ್ನು ನಾವು ಅಲ್ಲಿ ನೋಡ್ತೀವಿ ದಿಸ್ ಇಸ್ ಹಿ ಆರ್ ಮೇನ್ಲಿ ದ ಸ್ಟೋರಿ ವಾಟ್ ವಿ ಹ್ಯಾವ್ ಲೇಟರ್ ರಾಮ ಗೋಝಿ ಇನ್ ಸರ್ಚ್ ಆಫ್ ದ ಸೀತಾ ರಾಮ ಮತ್ತು ಲಕ್ಷ್ಮಣ ಸೀತೆಯನ್ನು ಹುಡುಕ್ತಾ ಈ ಒಂದು ಮುಂದೆ ಹೋದಾಗ ಆ ಸಂದರ್ಭದಲ್ಲಿ ಯಾರ್ ರಾಮ ಮೀಟ್ಸ್ ಶಬರಿ ಶಬರಿಯನ್ನು ಭೇಟಿಯಾಗ್ತಾನೆ ಈ ಒಂದು ರಾಮ ಸೊ ರಾಮ ಮೀಟ್ಸ್ ಶಬರಿ ದೇರ್ ಸೊ ದಿಸ್ ಇಸ್ ಯರ್ ಮೇನ್ಲಿ ದ ಮೀಟಿಂಗ್ ಆಫ್ ರಾಮ ಆ್ಯಂಡ್ ದ ಶಬರಿ ದೇರ್ ದಿಸ್ ಇಸ್ ದ ಸ್ಕಲ್ಪ್ಚರ್ ವಾಟ್ ವಿ ಹ್ಯಾವ್ ಗಾಟ್ ದೆನ್ ವಿ ಹ್ಯಾವ್ ಗಾಟ್ ಯಾರ್ ವಾಲಿ ಸುಗ್ರೀವ ಕಾಂಬ್ಯಾಕ್ಟ್ ರಾಮ ತಲ್ಲೂ ಲಕ್ಷ್ಮಣನ ಸೀತೆಯನ್ನು ಹುಡುಕೋತಾ ಅವರು ಹಂಪಿ ಪ್ರದೇಶಕ್ಕೆ ಬಂದಾಗ ಆಗ ಅದನ್ನು ಕಿಶ್ಕಿಂದೆ ಅಂತ ಹೇಳಿ ಕರಿತಾ ಇದ್ದರು ಆ ಪ್ರದೇಶಕ್ಕೆ ಬಂದಾಗ ಅಲ್ಲಿ ನಾವು ನೋಡ್ತೀವಿ ವಾಲಿ ಮತ್ತು ಸುಗ್ರೀವ ಇವರು ಸಹೋದರರಾಗಿದ್ದರು ಅವರ ನಡುವೆ ಈ ಒಂದು ಯುದ್ಧದ ಸನ್ನಿವೇಶವಾಗಿದೆ ದ್ಯಾಟ್ ಈಸ್ ವಾಟ್ ವಿ ಹ್ಯಾವ್ ದ ಮೇನ್ಲಿ ಹಿಯರ್ ದ ಕಾಂಬ್ಯಾಕ್ಟ್ ಆಫ್ ವಾಲಿ ಆ್ಯಂಡ್ ಸುಗ್ರೀವ ಬೋತ್ ವೆರ್ ಬ್ರದರ್ಸ್ ದರ್ ಇಟ್ ಈಸ್ ಇನ್ ದ ಕಿಶ್ಕಿಂದ ರೀಜನ್ ದಟ್ ಈಸ್ ವಾಟ್ ವಿ ಹ್ಯಾವ್ ಪ್ರೆಸೆಂಟ್ ದ ಹಂಪಿ ರೀಜನ್ ಈಗಿನ ಹಂಪಿ ಪ್ರದೇಶವಾಗಿದೆ ಅದು ಕಿಶ್ಕಿಂದ ಹಿಯರ್ ಆ್ಯಂಡ್ ದ ಲೇಟರ್ ದ ಇನ್ಸಿಡೆಂಟ್ ಈಸ್ ಹಿಯರ್ ಸುಗ್ರೀವ ರಿಕ್ವೆಸ್ಟ್ಸ್ ರಾಮ

ಶೋಧಿಸುವುದರಲ್ಲಿ ಆ ವಾನರ ಸೈನ್ಯ ಮತ್ತು ಸುಗ್ರೀವ ಇವನಿಗೆ ಇಲ್ಲಿ ಸಹಾಯಕವಾಗಿರ್ತಾರೆ ಸೊ ದೇರ್ ವಿ ಫೈಂಡ್ ಆಂಜನೇಯ ಹನುಮಾನ್ ವಾನರ ಸೈನ್ಯದಲ್ಲಿ ಬರುವಂಥ ಪ್ರಮುಖ ಪಾತ್ರವಾಗಿದೆ ಇಲ್ಲೇ ಆಂಜನೇಯ ಇವನ ಸಮುದ್ರವನ್ನು ದಾಟಿ ಲಂಕೆಗೆ ಹೋಗಿ ಅಲ್ಲಿ ಆ ಸೀತೆಯನ್ನು ಭೇಟಿಯಾಗಿ ಸೀತೆ ಗುರ್ತಿಗಾಗಿ ಒಂದು ಚೂಡಾಮಣಿಯನ್ನು ನೀಡಿದಂಥ ಸನ್ನಿವೇಶ ಇದು ದಿಸ್ ಇಸ್ ದ ಸಿಚುವೇಶನ್ ಸೀತಾ ಗಿವಿಂಗ್ ಚೂಡಾಮಣಿ ಅವಳು ಆಗ ಅಶೋಕವನದಲ್ಲಿರ್ತಾಳೆ ಲಂಕೆಯಲ್ಲಿ ರಾವಣನ ಬಂಧಿಯಾಗಿರ್ತಾಳೆ ಆ ಸಮಯದಲ್ಲಿ ಅಲೆ ಆಂಜನೇಯ ಹೋಗಿ ಅಲೆ ಸೀತೆಯನ್ನು ಭೇಟಿಯಾಗಿ ಗುರ್ತಿಗಾಗಿ ಅವಳ ಚೂಡಾಮಣಿಯನ್ನು ತೆಗೆದುಕೊಂಡು ಅವನ ಹಿಂದೆ ಬಂದಂಥ ಸನ್ನಿವೇಶ ಸೊ ಸೀತಾ ಈಸ್ ಹ್ಯಾಂಡಿಂಗ್ ಓವರ್ ದ ಚೂಡಾಮಣಿ ಟು ಆಂಜನೇಯ ದಿಸ್ ಇಸ್ ದ ಸಿಚುವೇಶನ್ ಹಿಯರ್ ಮೇನ್ಲಿ ವಾಟ್ ವಿ ಗೆಟ್ ಸೀತಾ ಗಿವಿಂಗ್ ದ ಚೂಡಾಮಣಿ ದರ್ ಅದೇ ಸಂದರ್ಭದಲ್ಲಿ ನಾವು ನೋಡ್ತೀವಿ ಆಂಜನೇಯ ಸಾಕಷ್ಟು ಈ ಒಂದು ಅಶೋಕವನ ಮತ್ತು ಇದರ ಉದ್ಯಾನಗಳು ಲಂಕೆಯಲ್ಲಿ ಈ ಒಂದು ನಾಶ ಮಾಡಿದ್ದು ಅದರ ಸನ್ನಿವೇಶವನ್ನು ನಾವು ನೋಡ್ತೀವಿ ಲಂಕೆಯಲ್ಲಿ ಅನೇಕ ಉದ್ಯಾನಗಳನ್ನು ನಾಶ ಮಾಡ್ತಾನೆ ಗಿಡ ಮರಗಳನ್ನು ಕಿತ್ತು ಹಾಕ್ತಾರೆ ಅಲ್ಲಿ ಇರುವಂಥ ಇಲ್ಲೇ ಫಲದ ವೃಕ್ಷಗಳಿಂದ ಫಲವನ್ನು ತೆಗೆದುಕೊಂಡು ತಿಂದ ಅಲ್ಲಿ ಈ ಒಂದು ಈ ಉದ್ಯಾನಗಳನ್ನು ನಾಶ ಮಾಡಿದಂಥ ಒಂದು ಸನ್ನಿವೇಶ ಹನುಮಾನಿನ ಅಶೋಕವನ ದೇ ಇದು ಅಲ್ಲಿ ಬರುವಂಥ ಒಂದು ಸನ್ನಿವೇಶ ಲಂಕೆಯಲ್ಲಿ ಕಮಿಂಗ್ ಬ್ಯಾಕ್

ಎಸೆದ ನಂತರ ಆಗ ಶಿಲೆ ಮುಣುಕ್ತಾಯಿತು ಕೂಡಲೇ ಆ ಶಿಲೆಯ ಮೇಲೆ ರಾಮ್ ಹೇಳಿ ಬರೆದು ಆ ಶಿಲೆಯನ್ನು ಈ ಒಂದು ಸಮುದ್ರದಲ್ಲಿ ಈ ಒಂದು ಎಸೆದಾಗ ಅದು ಶಿಲೆ ತೇಲಿಕ್ಕೆ ಪ್ರಾರಂಭವಾಯಿತು ಈ ರೀತಿಯಾಗಿ ಆ ಒಂದು ಸೇತುವೆಯನ್ನು ಕಟ್ಟಲಾಯಿತು ಈ ಸನ್ನಿವೇಶ ನೀವು ನೋಡಿದರೆ ಅಲ್ಲಿ ಶಿಲೆಯನ್ನು ಹೊತ್ತಂಥ ವಾನರ ಅಲ್ಲಿ ರಾಮ್ ಅಂಥೇಳಿ ಕೆತ್ತ ಇರುವಂಥ ಒಂದು ಸನ್ನಿವೇಶವನ್ನು ನೋಡ್ತೀವಿ ರಾಮ ಸೇತು ಕನ್ಸ್ಟ್ರಕ್ಷನ್ ಇದು ಅಲ್ಲಿ ರಾಮ್ ಸೇತುವ ನಿರ್ಮಾಣದ ಒಂದು ಸನ್ನಿವೇಶ ಅದೇ ಸಂದರ್ಭದಲ್ಲಿ ಆಂಜನೇಯ ಕೂಡ ಒಂದು ಶಿಲೆಯವನ್ನು ಆ ಒಂದು ರಾಮ ಈ ಒಂದು ತರ್ತಾ ಇರುವಂಥ ಸನ್ನಿವೇಶ ಇತ್ತು ಹನುಮಾನ್ ಬ್ರಿಂಗಿಂಗ್ ದಿ ಹಿಯರ್ ಸ್ಟೋನ್ ಫಾರ್ ದಿ ರಾಮ ಸೇತು ದೇರ್ ದಿಸ್ ಇಸ್ ದ ಸಿಚುವೇಶನ್ ವಾಟ್ ವಿ ಹ್ಯಾವ್ ಗಾಟ್ ದಿಸ್ ಇಸ್ ದ ಫಿಗರ್ ಆಫ್ ದ ಟೆನ್ ಹೆಡೆಡ್ ರಾವಣ ಹತ್ತು ತಲೆ ಇರೋಂಥ ರಾಣ ಇಲೆ ರಾವಣನ ಸನ್ನಿವೇಶ ಈ ಒಂದು ಶಿಲ್ಪಕಲೆಯಾಗಿದೆ ದ ರಾವಣ ಹಿಯರ್ ಹೂ ಹ್ಯಾಡ್ ಟೆನ್ ಹೆಡೆಡ್ ವೆರಿ ಬ್ಯೂಟಿಫುಲಿ ಸ್ಕಲ್ಪ್ಚರ್ಡ್ ಬಹಳ ಅದ್ಭುತವಾಗಿ ಈ ಒಂದು ಶಿಲ್ಪಿ ಇದನ್ನು ಕೆತ್ತಿದ್ದಾನೆ ಹತ್ತು ತಲೆ ಇರುವಂಥ ಯು ಕ್ಯಾನ್ ಸಿ ಆಲ್ ದ ಟೆನ್ ಫೇಸಸ್ ಹತ್ತು ತಲೆಗಳು ಹಾಗೆ ಆ ಕೈಗಳನ್ನು ನೀವು ಗಮನಿಸ್ಬೋದು ಇದು ಶಿವ ಈ ಒಂದು ರಾವಣನ ಈ ಒಂದು ಶಿಲ್ಪಕಲೆಯಾಗಿದೆ ದಿಸ್ ಇಸ್ ದ ಬ್ಯಾಟಲ್ ಸೀನ್ ಬಿಟ್ವೀನ್ ರಾಮ ಆ್ಯಂಡ್ ರಾವಣ ರಾಮ ಮತ್ತು ರಾವಣನ ನಡುವೆ ನಡೆದಂಥ ಯುದ್ಧ ಇಲ್ಲೇ ರಾವಣನನ್ನು ನೀವು ನೋಡ್ತೀವಿ ಹಿಯರ್ ಯು ಕ್ಯಾನ್ ಸಿ ದಟ್ ರಾವಣ ಅವ್ರ ನಡುವೆ ನಡೆದಂಥ ಈ ಒಂದು ಯುದ್ಧದ ಸನ್ನಿವೇಶವಾಗಿದೆ ರಾಮ ರಾವಣ ವಾರ್ ದರ್

ಸೊ ಇಫ್ ಯು ಲುಕ್ ಎಟ್ ದೀಸ್ ಕಲ್ಚರ್ಸ್ ಈ ಶಿಲ್ಪಕಲೆಗಳನ್ನು ನಾವು ಗಮನಿಸಿದರೆ ಇಡೀ ರಾಮಾಯಣದ ಕಥೆಯನ್ನು ನಾವು ಇಲ್ಲಿ ತಿಳಿದುಕೊಳ್ಳಬಹುದು ವಿ ಕ್ಯಾನ್ ಜಸ್ಟ್ ಅಂಡರ್ಸ್ಟ್ಯಾಂಡ್ ರೈಟ್ ಫ್ರಾಮ್ ದ ಬಿಗಿನಿಂಗ್ ಟಿಲ್ ದ ಎಂಡ್ ದ ಸ್ಟೋರಿ ಆಫ್ ರಾಮಾಯಣ ಇಡೀ ರಾಮಾಯಣದ ಕಥೆ ನಮ್ಮ ಕಣ್ಮುಂದೆ ನಿಂತಲೇ ಆಗಿದೆ ಸೊ ದ್ಯಾಟ್ ಈಸ್ ವಾಟ್ ಮೇನ್ಲಿ ದ ಟೆಂಪಲ್ ಬಟ್ ವಿಸಿಟರ್ಸ್ ಟೂರಿಸ್ಟ್ ಗೋಯಿಂಗ್ ಟು ದಿಸ್ ಪ್ಲೇಸ್ ಪ್ರವಾಸಿಗರು ಏನು ಹೋಗ್ತಾರೆ ಅಲ್ಲೇ ಜನ ಈ ಒಂದು ಹಂಪಿಯನ್ನು ನೋಡಲಿಕ್ಕೆ ಏನು ಹೋಗ್ತಾರೆ ಅವರು ಈ ದೇವಾಲಯದ ಬಗ್ಗೆ ಗಮನ ಕೊಡುವುದಿಲ್ಲ ಹೆಚ್ಚಿನ ಪ್ರವಾಸಿಗರು ಈ ಒಂದು ದೇವಾಲಯಕ್ಕೆ ಭೇಟಿ ನೀಡುವುದಿಲ್ಲ ಬಟ್ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟೆಂಪಲ್ ಟು ಬಿ ವಿಸಿಟೆಡ್ ಇನ್ ಹಂಪಿ ವಿಜಯವಿಠಲ ದೇವಾಲಯ ಇದೆ ಅದರ ಕೂಡ ಸಾಕಷ್ಟು ವಿರೂಪಾಕ್ಷ ದೇವಾಲಯ ಇದೆ ಕೋದಂಡರಾಮ ದೇವಾಲಯ ಇದೆ ಬಾಲಕೃಷ್ಣ ದೇವಾಲಯ ಇದೆ ಪಟ್ಟಾಭಿರಾಮ ದೇವಾಲಯ ಇದೆ ಅಚ್ಚುತರಾಯ ದೇವಾಲಯ ಇದೆ ಆದರೆ ಈ ಎಲ್ಲ ದೇವಾಲಯಗಳನ್ನ ನೋಡಿದರೆ ಅಲ್ಲಿ ಹಂಪಿಗೆ ಹೋದಾದಂಥ ಈ ಒಂದು ಜನರಿಗೆ ನಾವು ಕೇಳಿದರೆ ಹಜಾರ ರಾಮ ದೇವಾಲಯ ನೋಡಿದರೆ ಏನಂದರೆ ಇಲ್ಲ ಅಂತ ಹೇಳ್ತಾರೆ ಯಾಕಂದರೆ ಅದರ ಸಮೀಪದಲ್ಲೇ ಇರುವಂಥ ಸ್ಥಳಕ್ಕೆ ಅವ್ರು ಹೋಗಿರ್ತಾರೆ ಕಮಲ್ಮಾಲಕ್ಕೆ ಹೋಗಿರ್ತಾರೆ ಗಜಶಾಲೆಗೆ ಹೋಗಿರ್ತಾರೆ ರಾಣಿಯ ಸಾನಗ್ರಹಕ್ಕೆ ಹೋಗಿರ್ತಾರೆ ಆದರೆ ಈ ದೇವಾಲಯಕ್ಕೆ ಭೇಟಿ ನೀಡಿರೋದಲ್ಲ ಸೊ ದಿಸ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಟೆಂಪಲ್ ಒನ್ ಹ್ಯಾಸ್ ಟು ಸಿ ವೆನ್ ಹಿ ಇಸ್ ಇನ್ ಹಂಪಿ ಹಂಪಿಯಲ್ಲಿ ಹೋದಾಗ ಇದನ್ನು ನೋಡಲೇಬೇಕಾದಂಥ ದೇವಾಲಯ ಇಡೀ ರಾಮಾಯಣವನ್ನು ನಮ್ಮ ಕಣ್ಮುಂದೆ ಆ ಶಿಲ್ಪಕಲೆಯ ರೂಪದಲ್ಲಿ ನಾವು ಗಮನಿಸ್ಬೋದು

ದ ಬಾಲಕೃಷ್ಣ ಟೆಂಪಲ್ ಅವರ್ ಟುಡೇ ಇಟ್ ಈಸ್ ಕಾಲ್ಡ್ ಎಸ್ ಕೃಷ್ಣಸ್ವಾಮಿ ಟೆಂಪಲ್ ಹಂಪಿಯಲ್ಲಿ ಅದರಲ್ಲಿ ಮಹಾಭಾರತದ ಸನ್ನಿವೇಶ ನೋಡ್ಬೋದು ಮತ್ತು ವಿಷ್ಣುವಿನ ದಶಾವತಾರಗಳನ್ನು ನಾವು ನೋಡ್ಬೋದು ದ ದಶಾವತಾರ ಆಫ್ ವಿಷ್ಣು ಆ್ಯಂಡ್ ದೇ ಮಹಾಭಾರತ ವಿ ಕ್ಯಾನ್ ಸಿ ಇನ್ ದ ಕೃಷ್ಣಸ್ವಾಮಿ ಟೆಂಪಲ್ ಆರ್ ಬಾಲಕೃಷ್ಣ ಟೆಂಪಲ್ ಸೊ ಯರ್ ಮೇನ್ಲಿ ವಿತ್ ದಿಸ್ ಪರ್ಟಿಕ್ಯುಲರ್ಲಿ ದ ಥಿಂಗ್ ಐ ವಾಂಟೆಡ್ ಟು ಹಿಯರ್ ಟೆಲ್ ದ್ಯಾಟ್ ದಿಸ್ ಟೆಂಪಲ್ ದ ಹಝಾರಾಮ ಟೆಂಪಲ್ ಯರ್ ಹ್ಯಾಸ್ ದಿಸ್ ಯುನಿಕ್ನೆಸ್ ದಿಸ್ ಇಸ್ ದ ಕ್ಯಾರೆಕ್ಟರಿಸ್ಟಿಕ್ ಆರ್ ದ ಫ್ಯೂಚರ್ ಆಫ್ ದಿ ರಾಮ ಟೆಂಪಲ್ ಹಜಾರ್ ರಾಮ ದೇವಾಲಯದ ಇದು ಒಂದು ಬಹಳ ಅದ್ಭುತವಾದ ಅಪರೂಪವಾದಂಥ ವೈಶಿಷ್ಟ್ಯವಾಗಿದೆ ಈ ರಾಮಾಯಣದ ಶಿಲ್ಪಕಲೆ ಸೊ ಎರ್ ಮೇನ್ಲಿ ವಿತ್ ದಿಸ್ ಪರ್ಟಿಕ್ಯುಲರ್ಲಿ ದ ಥಿಂಗ್ ಯರ್ ಐ ಆಮ್ ಗೋಯಿಂಗ್ ಟು ಕನ್ಕ್ಲೂಡ್ ಮೈ ಸೆಷನ್ ಇದರ ಮೂಲಕ ನನ್ನ ಈ ಒಂದು ವಿಷಯವನ್ನು ಮುಗಿಸ್ತಾ ಇದ್ದೇನೆ ಮತ್ತು ಒಂದು ಹೊಸ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ವಿಷಯವನ್ನು ಆಯ್ಕೆ ಮಾಡಿಕೊಂಡು ತಮ್ಮೆದುರಿಗೆ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಎರಡೂದರಲ್ಲಿ ನಾನು ಈ ಒಂದು ವಿಷಯವನ್ನು ಬೋಧನೆ ಮಾಡ್ತೀನಿ ಅಥವಾ ವಿಷಯವನ್ನು ತಿಳಿಸ್ತಾ ಇರ್ತೀನಿ ಏಕೆಂದರೆ ಕರ್ನಾಟಕದ ಜನರ ಈ ಒಂದು ಬೇಡಿಕೆ ಇದೆ ಈ ಒಂದು ಕನ್ನಡದಲ್ಲಿ ಕೂಡ ಈ ಒಂದು ವಿಷಯವನ್ನು ಹೇಳಬೇಕಂತೇಳಿ ಅದಕ್ಕಾಗಿ ಇಲ್ಲೇ ಅವರ ಒಂದು ಕೋರಿಕೆ ಮೇರೆಗೆ ಇವತ್ತು ನಾನು ಕೆಲವು ವಿಷಯಗಳನ್ನು ಕನ್ನಡದಲ್ಲಿ ಕೂಡ ಈ ಒಂದು ವಿಷಯವನ್ನು ಪ್ರಸ್ತಾಪಿಸಿದ್ದೇನೆ ಆದರೆ ಇಂಗ್ಲೀಷನ್ನು ಕೂಡ ನಾನು ಅಲ್ಲೇ ಈ ಒಂದು ಬಳಸಿದ್ದೇನೆ ಯಾಕೆಂದರೆ ಬೇರೆ ರಾಜ್ಯದ ಜನರಿಗೆ ನಮ್ಮ ಈ ಅದ್ಭುತ ದೇವಾಲಯದ ಪರಿಚಯ ಆಗಬೇಕು ಬೇರೆ ಜನ ಈ ಒಂದು ರಾಜ್ಯದ ಜನರು ಇಲ್ಲಿಗೆ ಬರಬೇಕು ಮತ್ತು ಈ ದೇವಾಲಯವನ್ನು ನೋಡಬೇಕು ಆ ಕಾರಣದಿಂದಾಗಿ ಕೂಡ ನಾನು ಆಂಗ್ಲ ಭಾಷೆಯನ್ನು ಬಳಸಿದ್ದೇನೆ ಆದರೆ ಕನ್ನಡದಲ್ಲಿ ಕೂಡ ನಾನು ವಿಷಯವನ್ನು ತಮಗೆ ಈ ಒಂದು ಹೇಳಿದ್ದೇನೆ ಇದು ಇಲ್ಲೇ ಹಜಾರ್ ರಾಮ ದೇವಾಲಯ ಹಂಪಿಯಲ್ಲಿ ರಾಮಾಯಣವನ್ನು ನಾವು ಶಿಲ್ಪಕಲೆ ಮುಖಾಂತರ ನೋಡಿದ್ವಿ ಹಾಗೆ ಇತಿಹಾಸದ ಇನ್ನೊಂದು ಭಾಳ ಅಪರೂಪವಾದಂಥ ವಿಷಯವನ್ನು ತೆಗೆದುಕೊಂಡು ಮತ್ತೆ ನಾನಿಮ್ಮ ಎದುರಿಗೆ ಈ ಒಂದು ಅಲ್ಲಿ ಬರ್ತೀನಿ ఆవరిగూ క్లాసిక్ ఎడ్యుకేషన్ యూట్యూబ్ చాలోడ్తాయి ధన్యవాదాలు